प्रीति इंदा प्रीति इंदा हेलो मई ನಿನ್ನ ಮನಸ್ಸಿನಲ್ಲಿ ಏನೇನು ಮಾತುಗಳು ಬಚ್ಚಿಟ್ಕೊಂಡಿದೆ ಅಂತ ನೀನು ಹೇಳಿದ್ರೇನೆ ನನಗೆ ಅರ್ಥ ಆಗೋದು. ನಾನು ಆಸ್ಪತ್ರೆಯಲ್ಲಿ ಇದ್ದಾಗ ನನ್ನ ನೋಡೋಕೆ ಯಾರಾದರೂ ಅಂದ್ರೆ ನನಗೋಸ್ಕರ ಯಾರಾದರೂ ಬಂದಿದ್ರ ಡ್ಯಾಡ್? ನಿನಗೋಸ್ಕರ ಯಾರು ಬಂದಿಲ್ಲ ಅಮ್ಮೈ. ನೀನಿದ್ದ ಕೆಟ್ಟ ಕಂಡೀಷನ್ ಅಲ್ಲಿ ನಿನ್ನ ನೋಡೋದಕ್ಕೆ ಯಾರನ್ನೂ ಒಳಗೆ ಬಿಡಬಾರದು ಅಂತ ಡಾಕ್ಟರ್ ಹೇಳಿದ್ರು. ಹಾಗಾದ್ರೆ ಅವಳು ಆಕಾಶ್ ಮನೆಯವರಿಗೆ ಆ ವಿಷಯ ಗೊತ್ತಾ? ಯಾವ ವಿಷಯ ಅಮ್ಮ? ನಾನು ಯಾರಿಗೂ ಯಾವ ವಿಷಯನೂ ಹೇಳಿಲ್ಲ. ಓ ಮೈ ಗಾಡ್ ಆಕಾಶ್, ನಾನು ಆಸ್ಪತ್ರೆಯಲ್ಲಿ ಎಷ್ಟು ದಿನ ಇದ್ದೆ? ಒಂದ್ ವಾರನ? ಒಂದ್ ತಿಂಗಳ? ಒಂದು ವಾರ ಅಲ್ಲ, ಎರಡು ವಾರ ಅಲ್ಲ, ಐದು ಐದು ವಾರನ? ಹಾಗಾದ್ರೆ ಡ್ಯಾಡ್, ತೇಜು, ನಂದೊಂದು ರಹಸ್ಯ ಇದೆ. ನಾನು ಗುಲಾಬಿ ಅನ್ನೋ ಹುಡುಗಿನ ರೀತಿಸಿದ್ದೆ. ನಾನು ಅವಳನ್ನ ಮದುವೆ ಕೂಡ ಆಗಿದ್ದೆ, ಆದರೆ ಆ ವಿಷಯನ ನಾನು ಯಾರಿಗೂ ಹೇಳಿರಲಿಲ್ಲ. ಡ್ಯಾಡ್, ಗುಲಾಬಿ ನನ್ನ ಮಗುವಿಗೆ ತಾಯಿ ಆಗ್ತಿದ್ದಾಳೆ. ಅವಳಿಗೀಗ 6 ತಿಂಗಳು. ನಾನು 5 ವಾರ ಆಸ್ಪತ್ರೆಯಲ್ಲಿದ್ದೆ ಅಂದರೆ ಅವಳಿಗೀಗ 7-8 ತಿಂಗಳು ನಡೀತಿರುತ್ತೆ. ಪ್ಲೀಸ್, ಹೇಗಾದರೂ ಅಮ್ಮಾಜಿಗೆ ಈ ವಿಷಯ ತಿಳಿಸಿ ಗುಲಾಬಿನ ನಮ್ಮ ಮನೆಗೆ ಕರ್ಕೊಂಡು ಬನ್ನಿ. ಪಾಪ, ಅವಳಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಎಲ್ಲ ನಾನೇ. ಪ್ಲೀಸ್ ಪ್ಲೀಸ್ ಹೆಲ್ಪ್ ಮಿ ಡ್ಯಾಡ್. ನನ್ನ ಲೈಫ್ನಲ್ಲಿ ಗುಲಾಬಿ ಬಿಟ್ಟು ಬೇರೆ ಹೆಣ್ಣಿನ ಪ್ರವೇಶ ಆಗೋಲ್ಲ. ನೀವು ಅಮ್ಮಾಜಿ ಒಪ್ಪಿದ್ರೆ ನಾನು ಗುಲಾಬಿ ಜೊತೆ ಬದುಕ್ತೀನಿ, ಇಲ್ಲ ಅಂದರೆ ಸಾಯೋವರೆಗೂ ಹೀಗೆ ಒಂಟಿಯಾಗಿದ್ಬಿಡ್ತೀನಿ. ಪ್ಲೀಸ್ ಡ್ಯಾಡ್, ಹೇಗಾದರೂ ಅಮ್ಮಾಜಿಗೆ ಈ ವಿಷಯ ಹೇಳಿ ಒಪ್ಪಿಸಿ. ಕಳ್ಳ, ಸುಳ್ಳು ಹೇಳ್ತಿದ್ಯಾ? ಬೇರೆ ಯಾರನ್ನು ಮದುವೆ ಆಗಲ್ಲ ಅಂತ ಪಚ್ಚನ್ ಹೇಗೆ ಮದುವೆ ಆದೆ? ಈ ಹುಡುಗ ಏನ್ ಹೇಳ್ತಿದ್ದಾನೆ? ಹೂ ಇಸ್ ದಿಸ್ ಪಚ್ಚೆ? ಪಚ್ಚೆ ಅಂದ್ರೆ ಯಾರು? ಪಚ್ಚನ ಯಾರು ಅಂತ ಕೇಳ್ತೀಯ ನೀನು? ಪಚ್ಚೆ ನಂಗೆ ಅಪ್ಪ ಅಮ್ಮ ಅಂತ ಹೇಳಿ ಪಚ್ಚೆ ನಂಗೆ ಲಾಕೆಟ್ ಕೊಟ್ಟಿದ್ದಾಳೆ, ಗೊತ್ತಾ? ಕೊಡು, ಅದು ಏನು ಅಂತ ನೋಡ್ತೀನಿ. ಅಲ್ಲ ಅಮ್ಮ,
ಯಾಕೆ ಮಂಗನ್ ತರ ಇದ್ದೀನಿ? ಯಾರು ಈಕೆ? ಅದು ನೀನು, ಅದು ಪಚ್ಚೆ, ಇನ್ನೊಂದ ನೀವಿದ್ರೆ ನಂಗೆ ಅಪ್ಪ ಅಮ್ಮ. ಡ್ಯಾಡ್, ಈ ಹುಡುಗ ಹೇಳ್ತಿರೋದು ಏನು ನನಗೆ ಅರ್ಥ ಆಗ್ತಿಲ್ಲ. ಈ ಪಚ್ಚೆ ಯಾರು ಅಂತಾನೂ ನನಗೆ ಗೊತ್ತಿಲ್ಲ. ಆಕಾಶ್ ಪ್ಲೀಸ್ ನನಗೆ ಅರ್ಥ ಮಾಡಿಸು. ನಿನಗೆ ನನ್ನ ಗುಲಾಬಿ ವಿಷಯ ಗೊತ್ತಲ್ಲ. ಗುಲಾಬಿ ಎಲ್ಲಿ? ನೀನ್ಯಾಕೆ ಅವಳನ್ನ ಮನೆ ಕರ್ಕೊಂಡು ಹೋಗಿ ವಿಷಯ ಹೇಳಿಲ್ಲ? ಅಮ್ಮ, ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ. ಸಮಾಧಾನದಿಂದ ಕೇಳಿಸ್ಕೋ. ನಿನ್ನ ತಲೆಗೆ ಎಷ್ಟಿದ್ದು ಸ್ವಲ್ಪ ಕಾಲ ಹಳೆ ನೆನಪುಗಳು ಹೊರಟೋಗಿತ್ತು. ಈಗ ನಿನಗೆ ಹಳೆ ನೆನಪು ವಾಪಸ್ ಬಂದು ಹೊಸ ನೆನಪು ಹೊರಟೋಗಿದೆ. ಉದಾಹರಣೆಗೆ ಗುಬ್ಬಿ. ಗುಬ್ಬಿ ನಿನಗೆ ಚೆನ್ನಾಗಿ ಗೊತ್ತು, ಆದ್ರೆ ಅದೆಲ್ಲ ಹೊಸ ನೆನಪುಗಳ ಜೊತೆ ಸೇರ್ಕೊಂಡಿದೆ. ಹೀಗಾಗಿ ಗುಬ್ಬಿ ನೆನಪಿದ್ದಾಗ ಗುಲಾಬಿ ಮರ್ತೋಗ್ತಾಳೆ, ಗುಲಾಬಿ ನೆನಪಿದ್ದಾಗ ಗುಬ್ಬಿ ಮರ್ತೋಗ್ತಾನೆ. ಹೌದಾ? ಹಾಗಾದ್ರೆ ಎರಡು ನೆನಪುಗಳು ಒಟ್ಟಿಗೆ ಯಾವಾಗ ಬರುತ್ತೆ? ಖಂಡಿತ ಬರುತ್ತೆ. ನಾನೀಗ ಅದೇ ಕೆಲಸ ಮಾಡಕ್ಕೆ ಅಂತಾನೆ ನಿನಗೋಸ್ಕರ ಲಂಡನ್ ನಿಂದ ಬಂದಿದ್ದೀನಿ. ನಿನಗೆ ಹಳೆ ನೆನಪುಗಳು ಬಂದಾಗ ನೀನು ಶಾಕ್ ಆಗದೆ ನೋವು ಮಾಡ್ಕೊಳ್ಳದೆ ಹೊಸ ನೆನಪುಗಳ ಬಗ್ಗೆ ಕೇಳಿ ತಿಳ್ಕೋಬೇಕು. ನಿನ್ನ ಹಳೆ ನೆನಪು ಅನ್ನೋ ಅಕೌಂಟ್ನಲ್ಲಿ ಹೊಸ ನೆನಪನ್ನ ಹಾಕ್ಬಿಟ್ರೆ ನನ್ನ ಕೆಲಸ ಮುಗೀತು. ಓಕೆ, ಅಷ್ಟೇ ತಾನೇ? ಹೇಳು ಆಕಾಶ್, ಈ ಐದು ವಾರದಲ್ಲಿ ಏನೇನು ನಡೀತು ಹೇಳು. ಪ್ರೀತಿಯಿಂದ ಪ್ರೀತಿಯಿಂದ ಎಲ್ಲ ತಲೆಯಲ್ಲಿ ತುಂಬಿಕೊಂಡು ಬಿಡ್ತೀನಿ. ಈಗಲೇ ಗುಲಾಬಿ ಹತ್ರ ಹೋಗಿ ಸಾರಿ ಕೇಳಿ ಮನೆ ಕರ್ಕೊಂಡು ಬಂದ್ಬಿಡೋಣ. ಡ್ಯಾಡ್ ಪ್ಲೀಸ್ ನನ್ನ ಜೊತೆ ಬರ್ತೀರಾ? ಆಕಾಶ್, ಪೂರ್ತಿ ವಿಷಯ ಈಗಲೇ ಹೇಳ್ಬಿಡ್ಬೇಕಾ? ಮತ್ತೆ ಹಳೆ ನೆನಪು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ವಲ್ಲ ತೇಜು. ತೇಜು, ಎಲ್ಲ ವಿಷಯ ಈಗಲೇ ಹೇಳಬೇಕಾ? ಅಲ್ಲ, ಅದು ಅಮ್ಮ ಒಂದು ಸಣ್ಣ ಡಿಸ್ಕಷನ್. ಎಕ್ಸ್ಕ್ಯೂಸಸ್. ಮೊದಲನೇದಾಗಿ ಅಮೈ ತನಗೆ ನೆನಪು ಹೋಗಿರೋದು ಕೇವಲ ಐದು ವಾರ ಅಂತ ಅನ್ಕೊಂಡಿದ್ದಾನೆ. ಅದು ಐದು ವರ್ಷ ಅಂತ ಗೊತ್ತಾದ್ರೆ ಅದು ಅವನಿಗೆ ದೊಡ್ಡ ಶಾಕ್ ಆಗುತ್ತೆ. ಎರಡನೇದಾಗಿ ಗುಲಾಬಿ ಜೊತೆ ಮದುವೆ ಆಗಿಲ್ಲ ಅನ್ನೋ ವಿಷಯಕ್ಕೆ ಶಾಕ್ ಆಗ್ತಾನೆ. ಮೂರನೇದಾಗಿ ಪಚ್ಚೆ ಜೊತೆ ಮದುವೆ ಆಗಿರೋ ವಿಷಯಕ್ಕೆ ಶಾಕ್ ಆಗ್ತಾನೆ. ಆದ್ರೆ ಈಗ ಹಳೆ ನೆನಪು ಬಂದಿರೋದ್ರಿಂದ ಈ ಒಳ್ಳೆ ಅವಕಾಶನ ಬಿಡದೆ ಅದರೊಳಗೆ ಹೊಸ ನೆನಪುಗಳನ್ನ ತುಂಬಿಸಲೇಬೇಕು. ಅಮ್ಮ ಯಾವಾಗ ಮತ್ತೆ ಅಮ್ಮ
ಏನಾಯ್ತು ಪಜಿ? ಗುಬ್ಬಿನ ನೀನ್ ಎಲ್ಲಿದ್ಯಾ ಅಂತ ಅಮ್ಮ ಕೇಳ್ದ ಆಕಾಶ್. ಅದಕ್ಕೆ ಅವನು ಗುಬ್ಬಿ ಮನೆ ಕಟ್ಟಿಸಿದ್ದು ಸೀನಜ್ಜ, ಸೀನಜ್ಜ ತೀರೋಗಿ 5 ವರ್ಷ ಆಯ್ತು ಅಂತ ಹೇಳ್ದ. ಅಮ್ಮನಿಗೆ ಮತ್ತೆ ತಲೆ ಕೆಟ್ಟೋಯ್ತು. ಮೋಸ್ಟ್ಲಿ ಅಮ್ಮಗೆ ಹಳೆ ನೆನಪು ಹೊರಟೋಯ್ತು ಅಂತ ಅನ್ಸುತ್ತೆ. ಸಾಹುಕಾರ ಫ್ಯಾಮಿಲಿಯವ್ರ ಮುಖ ನೋಡ್ಬೇಕಿತ್ತು. ಎಲ್ರೂ ಹಿಂಗ್ ತಿಂದ್ ಮಂಗನ್ ತರ ಮುಖ ಮಾಡ್ಕೊಂಡಿದ್ರು. ಆಂಟಿ, ನಮ್ಮ ಲೆಕ್ಕಾಚಾರದ ಪ್ರಕಾರ ಗುಲಾಬಿನ ಸೊಸೆ ಹಾಕ್ತಾಳೆ. ಚಾವಟಿ ಶಮಿಕಗೆ ಯಾವ ಗದ್ದೆ ಬರ್ತೀರಿ ನೋಡ್ತಾ ಇರು. ನನ್ನ ಮಗಳು ಅಂದ್ರೆ ಹೇಳರು ಕೇಳರು ಇಲ್ದೆ ಇರೋ ಬೀದಿ ಕಸ ನಡ್ಕೊಂಡಿದ್ಯಾ? ನನ್ನ ಮಗಳು ಬಾಲನ್ನ ಬೀದಿ ಕಸ ನಡ್ಕೊಂಡಿದ್ಯಾ? ಸಂಸ್ಕಾರ ಇಲ್ದೆ ಇರೋ ಹೆಣ್ಣು ನೀನು, ನೀನು ನನ್ನ ಮಗಳಿಗೆ ಪದ ಕಲಿಸ್ತೀಯ? ಮನುಷ್ಯ ರಾಕ್ಷಸ ಆಗ್ತಾರೆ. ನನ್ನ ಮಕ್ಳು ನಿನ್ಗೇನು ಅನ್ಯಾಯ ಮಾಡಿದ್ದಾರೆ? ಕನಕನ ಜೀವನ ಆಡಿ ಸಾಲದು ಅಂತ ನೀನ ಪತಿ ಜೀವನ ಆಡಾಡ್ತಾ ಇದ್ಯಾ? ನನ್ನ ಮಕ್ಳು ನೆಮ್ಮದಿಯಾಗಿ ಇರ್ಬೇಕು ಅಂದ್ರೆ ನೀನು ಈ ಭೂಮಿ ಮೇಲೆ ಇರಬಾರ್ದು. ನಾನು ಜೈಲಿಗೆ ಹೋದ ಸರಿ ನಿನ್ನ ಮಾತು ನಿನ್ನ ಮಾತು ಉಳಿಸಲ್ಲ. ರಾಕ್ಷಸಿ ತೀರ್ಮಾನ ಏನಾದ್ರೂ ಪ್ರಾಜೆಕ್ಟ್ ಕಡೆಗಾದ್ರೆ ನೀನ್ ಬದುಕಿರಲ್ಲ ಕಡೆ, ನೀನ್ ಬದುಕಿರಲ್ಲ. ತಂದೆ ಶಾಪ, ತಾಯಿ ಕಣ್ಣೀರು ಏಳೆ ಜನ್ಮದಲ್ಲಿ ಸುಟ್ಟು ತಿರುತ್ತೆ. ನನ್ನ ಕಣ್ಣೀರ್ ಹಾಕ್ತಿದ್ ನೀನು ಉದ್ದಾರ ಆಗಲ್ಲ ಕಡೆ, ಈ ಜನ್ಮದಲ್ಲಿ ಉದ್ದಾರ ಆಗಲ್ಲ ನೀನು. ಎಲ್ಲ ಕೇಳಿಸ್ಕೊಂಡೆ, ಆ ಬಡಪಾಯಿ ಬಾರಿ ಬಾರಿ ಶಾಪ ಆಗ್ತಿದ್ದಾನೆ. ಕೈಗೆ ಬಂತುತ್ತು ಬಾಯಿ ಬರ್ಲಿಲ್ಲ ಅಂದ್ರೆ ಮನುಷ್ಯ ಹೀಗೆ ಆಡೋದು? ಪಂಚದ ಸಾಹುಕಾರ ವಂಶ ಸೊಸೆತನ ಕೈ ತಪ್ಪ ಹೋಗುತ್ತೆ ಅಂದ ತಕ್ಷಣ ಹೇ ಹುಚ್ಚಿನ ತರ ಆಡ್ತಾರೆ ನೋಡಿ. ಈಗೆಲ್ರಿಗೂ ನಾನ್ ಏನು ಅಂತ ಅರ್ಥ ಮಾಡಿಸೋ ಕಾಲ ಬಂದಿದೆ ಶಮಿಕ. ಹೇಳು, ನೀನೇನು ತಪ್ಪು ಮಾಡ್ಲಿಲ್ಲ ಅನ್ನೋ ತರ ಎದ್ದಿದ್ಕೋ, ಆರಾಮವಾಗಿರು. ಪ್ರೀತಿಯಿಂದ ಪ್ರೀತಿಯಿಂದ.
ಪ್ರಭಾಮಣಿ ಆಂಟಿ ಹತ್ರ ಇದೆ ಅನ್ನಿಸ್ತಿದೆ. ಹೇಗಾದ್ರೂ ಮಾಡಿ ನನ್ ಮಗು ನಾ ಪಡಿಲೇಬೇಕು. ಈ ಮನೇಲಿದ್ರೆ ನನ್ ಮಗು ನನಗ್ ಸಿಗಲ್ಲ. ಹೇಗಾದ್ರೂ ಮಾಡಿ ಪ್ರಭಾಮಣಿ ಆಂಟಿ ಮನೆಗೆ ನಾನು ವಾಪಸ್ ಹೋಗ್ಲೇಬೇಕು. ಮಗು ಅನ್ನೋಗೊಮ್ಮೆ ನನಗ್ ಸಿಕ್ಕಿದ್ರೆ ಅಮ್ಮ ಅನ್ನೋಗೊಮ್ಮೆ ನನಗ್ ಸಿಕ್ಕ ಸಿಗ್ತಾನೆ ಅಮ್ಮಾಜಿ ಆಗ ನನ್ನನ್ನ ಪೂರ್ತಿಯಾಗಿ ಸೋಸೆ ಅಂತ ಒಪ್ಕೊಳ್ತಾರೆ. ನನ್ ಮಗುನ ನಾನು ಕರ್ಕೊಂಡು ಈ ಮನೆಗೆ ವಾಪಸ್ ಬಂದೇ ಬರ್ತೀನಿ. ಹಾಗಾದ್ರೆ ಏನ್ ಮಾಡೋದು? ರಾಮ್ 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 ಸಿಕ್ತು. ಸೂಪರ್ ಐಡಿಯಾ ಸಿಕ್ತು. ಆಕ್ಸಿಡೆಂಟ್, ಸೂಪರ್ ಆಕ್ಸಿಡೆಂಟ್ ಮಾಡ್ಸೋದು. ಒಂದು ಮನೆಯಿಂದ ಇಲ್ಲಿಗೆ ಹೊರಡ್ಬೇಕಾದ್ರೆ ಆಕ್ಸಿಡೆಂಟ್ ಮಾಡ್ಸೋದು. ಬೇಡ ಬೇಡ, ಅಲ್ಲಿ ರಸ್ತೆ ದೊಡ್ಡದಾಗಿದೆ. ಸರಿ, ಇನ್ನೊಂದು ಹಂಸಾದೇವಿ ನ್ಯಾಯ ತೀರ್ಮಾನ ಮಾಡೋ ಜಾಗಕ್ಕೂ ದೇವಸ್ಥಾನಕ್ಕೂ ಸ್ವಲ್ಪ ದೂರ ನಡಿಬೇಕು. ಹಂಸಾದೇವಿನ ನೋಡೋಕ್ ಬಂದವರು ಎರಡು ದೇವಸ್ಥಾನಗಳಿಗೂ ಭೇಟಿ ಕೊಟ್ಟೆ ಕೊಡ್ತಾರೆ. ರಸ್ತೆಗಳು ತುಂಬಾ ಚಿಕ್ಕದಾಗಿವೆ, ಆಕ್ಸಿಡೆಂಟ್ ಆದ್ರೂ ಯಾರಿಗೂ ಅನುಮಾನ ಬರಲ್ಲ. ಈಗಾಗಲೇ ಐದಾರು ಜನರಿಗೆ ಆಕ್ಸಿಡೆಂಟ್ ಮಾಡಿರೋ ಅಂತವ್ರನ್ನ ನೋಡಿ ಕರ್ಕೊಂಡ್ ಬರ್ತೀನಿ. ಸರಿ, ಈಗ ಹೇಳು ಯಾರಿಗೆ ಆಕ್ಸಿಡೆಂಟ್ ಮಾಡ್ಬೇಕು? ಪಚ್ಚೆ 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 ಒಬ್ಳೆ ನಮ್ ದಾರಿಗೆ ಅಡ್ಡ ನಿಂತಿರೋಳು. ಅವಳನ್ನ ಆ ದಾರಿಯಿಂದ ಸರಿಸಿದ್ರೆ ಗುಲಾಬಿ ಅಮ್ಮಾಜಿ ಮನೆ ಸೊಸೆ ಆಗ್ತಾಳೆ. ಆಮೇಲೆ ರಾಜ್ಯಭಾರ ಪೂರ್ತಿ ನನ್ ಕೈಗೆ ಬರುತ್ತೆ. ಪ್ರೀತಿಯಿಂದ ಪ್ರೀತಿಯಿಂದ.